ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮೂರು ಮಕ್ಕಳು ಚುಚ್ಚುಮದ್ದು ತೆಗೆದುಕೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಕ್ಕೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಪರಿಹಾರ ನೀಡುವ ಆದೇಶ ಇಲ್ಲ ಎಂದು ನಗರದಲ್ಲಿ ಬೆಳಗಾವಿಯ ಡಿಎಚ್ಒ ಎಸ್ವಿ ಮುನ್ಯಾಳ್ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಎಚ್ಒ ಎಸ್ವಿ ಮುನ್ಯಾಳ್ ಮಾತನಾಡಿ, ಮಕ್ಕಳಿಗೆ ಚುಚ್ಚುಮದ್ದು ನೀಡಿರುವ ಕುರಿತು ಪ್ರಾಥಮಿಕ ತನಿಖೆ ಮುಖಾಂತರ ಮಾಹಿತಿ ತೆಗೆದುಕೊಂಡಿದ್ದೇವೆ, ಆದರೆ ಇನ್ನೂ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಕುಲಂಕುಷವಾಗಿ ಅರಿತುಕೊಂಡು ಕ್ರಮ ಜರುಗಿಸಲಾಗುವುದು. ಈ ಘಟನೆ ಕುರಿತು ರಾಜ್ಯ ಮಟ್ಟದ ಆರೋಗ್ಯ ಇಲಾಖೆಗೆ ಮಾಹಿತಿ ಕೂಡ ನೀಡಲಾಗಿದೆ ಎಂದು ತಿಳಿಸಿದರು. ಆದರೆ ನೀಡಿರುವಂತಹ ಎಲ್ಲ ಲಸಿಕೆಗಳನ್ನು ತಪಾಸಣೆಗೊಳಪಡಿಸಿ ಮತ್ತು ಪ್ರಾಥಮಿಕ ಔಷಧಿ ವಿತರಣಾ ಅಧಿಕಾರಿಗಳನ್ನು ತನಿಖೆಗೊಳಪಡಿಸಿ ಮಾಹಿತಿ ಪಡೆಯಲಾಗುವುದು. ಹಾಗೆಯೇ ಚುಚ್ಚುಮದ್ದು ನೀಡಿದ್ದರ ಕುರಿತು ಸದ್ಯಕ್ಕೆ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಇದರ ಕುರಿತು ಇನ್ನಿಷ್ಟು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಸಂಪೂರ್ಣ ಮಾಹಿತಿ ತಿಳಿದು ಬರುತ್ತದೆ, ಆಮೇಲೆ ಹೆಚ್ಚಿನ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗುತ್ತದೆ ಎಂದರು. ಇವಲ್ಲಿ ತಮಗೆಲ್ಲ ಏನು ರಾಮದುರ್ಗ ತಾಲೂಕಿನಲ್ಲಿ ಆದಂಥ ಲಸಿಕಾ ಕಾರ್ಯಕ್ರಮದಿಂದ ಆದಂಥ ಒಂದು ಮಕ್ಕಳ ದುರ್ಮರಣೆ ಕುರಿತು ಲಸಿಕಾ ಅಧಿಕಾರಿಗಳನ್ನು ನಾನು ಜಿಲ್ಲಾ ಮಟ್ಟದಿಂದ ಪ್ರಾಥಮಿಕ ಹಂತದ ವರದಿಯನ್ನು ಒಂದು ವಿಷಯದ ತೀವ್ರತೆ ಅರಿತು ಅದನ್ನು ನಾನು ವಿಚಾರಣಾಧಿಕಾರಿಯಾಗಿ ಅವರಿಗೆ ತಕ್ಷಣ ಆದೇಶ ನೀಡಿದ್ದೆ. ಅವರ ಒಂದು ಆರ್ ಸಿ ಎಚ್ ಅಧಿಕಾರಿಗಳು ಬೆಳಗಾವಿಯವರು ಒಂದು ವರದಿಯನ್ನು ನನಗೆ ನೀಡಿದ್ದಾರೆ. ಆ ವರದಿ ಆಧಾರಿತವಾಗಿ ಮತ್ತು ನೀಡಿದಂಥ ಅದರಲ್ಲಿ ಸಮರ್ಪಕ ವರದಿಯನ್ನು ಪ್ರಾಥಮಿಕ ಹಂತದ ವರದಿಯನ್ನು ನೀಡಿದ್ದಾರೆ. ಆದಂಥ ಒಂದು ಘಟನಾವಳಿಯಲ್ಲಿ ಏನು ಸಂಬಂಧಿತರಾದಂಥ ಏನು ನಮ್ಮ ಸಿಬ್ಬಂದಿ ಏನು ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅವರು ಮತ್ತು ಔಷಧ ವಿತರಣಾಧಿಕಾರಿಗಳು ಸಂಬಂಧಿತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನು ವರದಿಯನ್ನು ಪರಿಶೀಲಿಸಲಾಗಿ ಕ್ಷೇತ್ರದಲ್ಲಿ ಆದಂಥ ಘಟನೆಗಳ ಬಗ್ಗೆ ಕುಲಂಕುಷವಾಗಿ ಆಶ್ರಯದ ಅಧಿಕಾರಿಗಳು ಅವರು ಮಾಡಿದಂಥದ್ದು ಏನು ನಿರ್ಲಕ್ಷ್ಯತನದ್ದು ಕಂಡುಬಂದಿದೆ ಅಂತ ಹೇಳಿ ವರದಿ ನೀಡಿದ್ದಾರೆ. ಒಂದೇ ಅದರಲ್ಲಿ ವಿಷಯವಾಗಿ ತಮ್ಮ ಗಮನಕ್ಕೆ ತರ ಬಯಸ್ತೀನಿ. ಒಂದು ಲಸಿಕಾ ಸಂಬಂಧಪಟ್ಟಂತೆ ನಿರ್ವಹಣೆ ಮಾಡೋ ಸಂಬಂಧಪಟ್ಟಂತೆ ಒಂದು ಶೀತಲ ಸರಪಳಿ ಬ್ರೇಕ್ಡೌನ್ ಆಗಿದೆ ಅಂತೇಳಿ ಅವರು ವರದಿಯಲ್ಲಿ ಗಂಭೀರವಾಗಿ ಆರೋಪ ವ್ಯಕ್ತಪಡಿಸಿದ್ದಾರೆ. ಸೊ ಇದು ಅವರು ಮಾಡಿದಂಥ ಇದು ಒಂದು ಏನು ಗಂಭೀರ ಇದನ್ನು ಸ್ವರೂಪದ ಅವರ ಮೇಲೆ ಅಪಾದಿತ ಆಗಿದ್ದರಿಂದ ತಕ್ಷಣವಾಗಿ ಅವರನ್ನು ನಾನು ಇಬ್ಬರು ಸಿಬ್ಬಂದಿಯವರನ್ನು ಅಮಾನತುಗೊಳಿಸಿ ಆದೇಶ ನೀಡಿದ್ದೀನಿ. ಸಂಬಂಧಪಟ್ಟಂತೆ ಮುಂದಿನ ಕ್ರಮಗಳನ್ನು ಕೂಡ ನಾವು ರಾಜ್ಯ ಮಟ್ಟಕ್ಕೆ ಮಾಹಿತಿಗಳನ್ನ ತಿಳಿಸಿದ್ದೀವಿ. ವಿವರವಾದ ಒಂದು ಮಾಹಿತಿಯನ್ನು ಏನು ಈ ಘಟನಾವಳಿ ಆಗಿತ್ತು ಅದರ ಒಂದು ಮಾಹಿತಿಯನ್ನು ಕೂಡ ನಾವು ರಾಜ್ಯ ಮಟ್ಟಕ್ಕೆ ಕಳಿಸಿದ್ದೀವಿ. ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಾಗಿ ಇನ್ನೂ ಇದು ಇಲ್ಲಿಗೆ ಕ್ರಮ ಕೈಗೊಂಡದ್ದು ಅಲ್ಲದೆ ಬರುವ ದಿನಗಳಲ್ಲಿ ಇನ್ನೂ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ಲಸಿಕಾ ತಪಾಸಣೆಗೆ ಕಸೂಲಿಗಿನ ಕೆಲಸ ಒಂದು ವ್ಯವಸ್ಥೆ ಇದೆ, ಅದರ ವರದಿಗಳು ಬಂದ ನಂತರ ಇನ್ನೂ ತೀವ್ರತೆ ಅದರದ್ದು ನಮಗೆ ಏನು ತಪ್ಪು ಸೂಚನೆಗಳಾಗಿದ್ದಾವೆ ಅಥವಾ ತಪ್ಪಾಗಿ ನಡೆದ್ರಿಂದ ಆಗಿದೆ ಕಂಡು ಬರ್ತದೆ. ಒಂದು ಪಿ ಎಮ್ ರಿಪೋರ್ಟ್ ಆಗಲಿ ಅಥವಾ ಸಂಬಂಧಪಟ್ಟಂಥ ಲಸಿಕಾ ತಪಾಸಣೆ ವರದಿಗಳನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಕ್ರಮಗಳನ್ನು ಜರುಗಿಸ್ತೀನಿ ಅಂತ ಹೇಳಿಕ್ಕೆ ಇಚ್ಛಪಡ್ತೀನಿ. ಮೃತರ ಕುಟುಂಬಕ್ಕೆ ಏನಾದರೂ ಪರಿಹಾರ? ಮೃತರ ಕುಟುಂಬಕ್ಕೆ ಏನು ಕೊಡ್ಬೋದು ಅಂತ ಯಾವ ನಿಯಮಗಳು ಇಲ್ಲ. ಇದರಲ್ಲಿ ಏನು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳೆಲ್ಲದೂ ನಿಯಮಗಳಿಗೆ ಇದ್ದಾವೆ. ಕುಟುಂಬ ಕಲ್ಯಾಣ ಪದ್ಧತಿಗಳು ಇನ್ನವರು ಸರಿಯಾಗಿ ನಿರ್ವಹಣೆ ಆಗಲಿಲ್ಲ ಅಂದರೆ ಅದಕ್ಕೆ ಕೆಲವೊಂದೆಲ್ಲ ಕ್ಲೇಮ್ಸ್ ಇದೆ. ಬಟ್ ಸರ್ಕಾರ ಮಟ್ಟದಲ್ಲಿ ಇದರ ಬಗ್ಗೆ ಯಾವುದೇ ನಿಯಮಗಳಿಗೆ ಇಲ್ಲ. ಸಿಬ್ಬಂದಿ ನಿರ್ಲಕ್ಷ್ಯಕ್ಕಾಗಿರೋದ್ರಿಂದ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತ ಈ ಅದಲ್ಲ ನಾವು ಈಗ ವರದಿಯನ್ನು ಇವತ್ತು ನೀಡಿದಂಥ ವರದಿಯನ್ನು ಕೂಲಂಕಷವಾಗಿ ಕ್ಷೇತ್ರದಿಂದ ಪ್ರತಿಯೊಬ್ಬರು ಆಶಾ ಕಾರ್ಯಕರ್ತರು ಹಿಡ್ಕೊಂಡು ಅಲ್ಲಿ ಸಂಬಂಧಿತರಿಂದ ವರದಿಗಳನ್ನು ತಗೊಂಡಿದ್ದೀವಿ. ಆಧಾರ ಸಂಬಂಧಪಟ್ಟಂತೆ ಅವರನ್ನು ಕೂಡ ನಾವು ಜವಾಬ್ದಾರಿತವಾಗಿ ಆ ವರದಿಗಳನ್ನ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೂಡ ಸರ್ಕಾರ ಜರುಗಿಸ್ತದೆ. ಈ ವಿಚಾರದಲ್ಲಿ ಬರೋ ಹಂತದಲ್ಲಿ ಇನ್ನು ತಪಾಸಣೆಗಳು ಕೈಗೊಳ್ಳಿದವು. ಇವತ್ತು ಪಿ ಎಮ್ ರಿಪೋರ್ಟ್ ಇರ್ಬೋದು, ಲಸಿಕಾ ತಪಾಸಣೆಗಳು ವರದಿ ಕಸೂಲಿಯಿಂದ ಬರುವುದಿರ್ಬೋದು, ಅವೆಲ್ಲನೂ ಕೂಡ ಆಧಾರಿತವಾಗಿ ಅದನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಿ. ಕಟಗೋಳ ಪೊಲೀಸ್ ಠಾಣೆಯಲ್ಲಿ ಅವ ಪೋಷಕರು ಏನು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ದೂರು ಕೊಟ್ಟಿದ್ದಾರೆ. ಹಾಂ, ದೂರು ಕೊಟ್ಟದಕ್ಕೆ ವರದಿ ಕೊಡುವವರೆಗೂ ಅದನ್ನು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಅದನ್ನು ನಾವು ಹಾಲಲ್ಲ ವರದಿಗಳನ್ನ ನಾವು ಹೇಳಿದ್ವಲ್ಲ. ಈಗ ಇಲ್ಲಿ ಬಿಮ್ಸಲ್ಲಿ ಕೂಡ ಮರಣ ಹೊಂದಿದ್ದಾಗಲಿ ಅಥವಾ ನಾವು ತಪಾಸಣೆಗಳಿಗಾಗಲಿ ಲಸಿಕಾ ಅಡ್ಡ ಪರಿಣಾಮಗಳಲ್ಲಿ ಕೆಲವೊಂದು ಸೂಚನೆಗಳು ಸರ್ಕಾರ ನಿಗದಿಪಡಿಸಿದೆ.
ಪೋಸ್ಟ್ಮಾರ್ಟಮ್ ಅಂತೇಳಿ ಮುಂದೆ ಲಸಿಕೆಗಳನ್ನ ಈ ರೀತಿಯಾಗಿ ತಪಾಸಣೆ ಇಟ್ಕೊಳಿಸ್ಬೇಕಂತೇಳಿ. ತಪಾಸಣೆ ಹೇಗಿದೆ ಅಂದರೆ ಉಪಯೋಗಿಸಿದಂಥ ವಾಯಿಲ್ಗಳನ್ನ ಹಿಡ್ಕೊಂಡು ನಮ್ಮಲ್ಲೇ ಸ್ಟಾಕ್ ಇರತಕ್ಕಂಥ ವ್ಯಾಕ್ಸಿನ್ ಕೂಡ ಕಳಿಸ್ಕೊಡ್ತೀವಿ. ಸೊ ಆ ತಪಾಸಣೆಗಳು ಕೂಡ ಒಂದು ಏನು ಹಿಮಾಚಲದಲ್ಲಿರತಕ್ಕಂಥ ಕಸೋಲಿಯಲ್ಲಿ ತಪಾಸಣೆಗೊಳ್ತದೆ. ಅದರ ವರದಿ ಕೂಡ ಬಂದ ನಂತರ ಅದನ್ನು